ಎಲ್ಲರಿಗೂ ಕೂಡ ನಮಸ್ತೆ. ತುಂಬ ಜನ ಕೇಳ್ತಾ ಇದ್ರು ರೀಸೆಂಟ್ ಆಗಿ ಕರ್ನಾಟಕ ಸೀಟಿಗೆ ಸಂಬಂಧಪಟ್ಟಂತೆ ಏನಾದರೂ ಅಪ್ಡೇಟ್ ಇದೆ ಅಂತ. ಇಲ್ಲಿ ಇತ್ತೀಚಿನ ಸುದ್ದಿ ಪ್ರಕಾರ ಈಗ ರೀಸೆಂಟ್ ಆಗಿ ಒಂದು ಬಿಗ್ ಅಪ್ಡೇಟ್ ಬಂದಿರತಕ್ಕಂಥದ್ದು, ಅದಕ್ಕಾಗಿ ಈ ವಿಡಿಯೋನ ಮಾಡಿದ್ದೇನೆ. ಈ ಒಂದು ಅಪ್ಡೇಟ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಯಾರಾದರೂ ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಮುಂದೆ ಕೂಡ ಇದೇ ರೀತಿಯಲ್ಲಿ ನಿಮಗೆ ಕರ್ನಾಟಕ ಸೀಟಿಗೆ ಸಂಬಂಧಪಟ್ಟಂತೆ ನಿಮ್ಮ ಒಂದು ಕಾಲೇಜ್ನಲ್ಲಿ ಸೀಟ್ ಸಿಗೋವರೆಗೂ ಏನಾದರೂ ಡೌಟ್ಸ್ ಇತ್ತಪ್ಪ ಅಂತಂದರೆ ಎಲ್ಲರಿಗೂ ಕೂಡ ನಿಮಗೆ ನಾವು ಗೈಡ್ ಮಾಡ್ಕೊಳ್ತಾ ಹೋಗ್ತೇವೆ, ಹಾಗೆ ನಮ್ಮ ಒಂದು ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ಕೊಳ್ತಾ ಹೋಗ್ತೇವೆ. ಅದಕ್ಕಾಗಿ ಎಲ್ಲರೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಮತ್ತು ಬರ್ತಕ್ಕಂಥ ಒಂದು ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ಅದಕ್ಕೆ ಒಂದು ಲೈಕ್ ಮಾಡಬೇಕು. ಹಾಗಾದರೆ ಇವತ್ತಿನ ಒಂದು ಅಪ್ಡೇಟ್ನ ತಿಳ್ಕೊಳ್ಳೋಣ, ಬನ್ನಿ. ಇಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಇತ್ತೀಚಿನ ಒಂದು ಪ್ರಕಟಣೆಗಳು ಅಂತ ಕೊಡಲಾಗಿದೆ. 24/9/2022 ಇಲ್ಲಿ ಬಂದಿರತಕ್ಕಂಥ ಒಂದು ಅಪ್ಡೇಟ್ಗಳು, ಟೋಟಲ್ ಆಗಿ 3-4 ಅಪ್ಡೇಟ್ಗಳು ಬಂದಿರತಕ್ಕಂಥದ್ದು ಇಲ್ಲಿ ನೋಡ್ತಾ ಇರ್ಬೋದು. 24/9/PET 2022 ವೈದ್ಯಕೀಯ ದಂತ ವೈದ್ಯಕೀಯ PWD ವೈದ್ಯಕೀಯ ತಪಾಸಣೆ ಅಂತ ಇದೆ. 24/9/2022 ಇಲ್ಲಿ BSc ನರ್ಸಿಂಗ್, BPO, BPT ಹಾಗೆ BSc ಅಲೈಡ್ ಹೆಲ್ತ್ ಸೈನ್ಸ್ ದಾಖಲಾತಿ ಪರಿಶೀಲನೆಗೆ ಒಂದು ವೇಳಾಪಟ್ಟಿ ಬಿಡಲಾಗಿದೆ. ಹಾಗೆ ಇಲ್ಲಿ 24/9/2022 BPO, BPT, BSc ಅಲೈಡ್ ಹೆಲ್ತ್ ಸೈನ್ಸ್ ದಾಖಲಾತಿ ಪರೀಕ್ಷೆಗೆ ಬಿಡಲಾಗಿದೆ. ಮತ್ತು ಇಲ್ಲಿ ಡಿಪ್ಲೊಮೊ CET 2022ಗೆ ಸಂಬಂಧಪಟ್ಟಂತೆ ಬಿಗ್ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಇದು ತುಂಬ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಡಿಪ್ಲೊಮೊ CET ಯಾರ್ಯಾರು ಇಲ್ಲಿ ಸೇರ್ಕೋಬೇಕು ಎಲ್ಲರೂ ಕೂಡ ಈಗ ಅಧಿಸೂಚನೆ ಹೊರಡಿಸಲಾಗಿದೆ, ಎಲ್ಲರೂ ಕೂಡ ಅಪ್ಲಿಕೇಶನ್ನ ಹಾಕಬಹುದು. ನೆಕ್ಸ್ಟ್ ಇಲ್ಲಿ 24 ಇಲ್ಲಿ BSc ನರ್ಸಿಂಗ್, BPT, BPO, BSc ಅಲೈಡ್ ಹೆಲ್ತ್ ಸೈನ್ಸ್ ಅವರಿಗೆ ಇಲ್ಲಿ ಅಪ್ಲಿಕೇಶನ್ ಲಿಂಕ್ ಹಾಕೋದಕ್ಕೆ ಇಲ್ಲಿ ಅಪ್ಲಿಕೇಶನ್ ಲಿಂಕನ್ನು ಇನ್ನೂ ಕೂಡ ಬಿಟ್ಟಿದ್ದಾರೆ, ಎಲ್ಲರೂ ಕೂಡ ಹೋಗಿ ಅಪ್ಲಿಕೇಶನ್ನ ಹಾಕಬಹುದು. ಹಾಗೆ ರೀಸೆಂಟಾಗಿ ಇಲ್ಲಿ ದಾಖಲಾತಿ ಪರಿಶೀಲನೆಗೆ ಇಲ್ಲಿ ಅಭ್ಯರ್ಥಿಗಳ ಒಂದು ತಾತ್ಕಾಲಿಕ ಮೆರಿಟ್ ಲಿಸ್ಟ್ ಅಂದರೆ 24/9/2022 ದಾಖಲಾತಿ ಪರಿಶೀಲನೆಗಾಗಿ ಇಲ್ಲಿ ಅಭ್ಯರ್ಥಿಗಳ ಒಂದು ತಾತ್ಕಾಲಿಕ ಮೆರಿಟ್ ಲಿಸ್ಟನ್ನು ಕೂಡ ಇಲ್ಲಿ ಬಿಡಲಾಗಿದೆ. ಇದು ರೀಸೆಂಟಾಗಿ ಬಂದಿರತಕ್ಕಂಥ ಒಂದು ಅಪ್ಡೇಟ್. ಆದರೆ ಇಲ್ಲಿ ಕರ್ನಾಟಕ ಸೀಟಿಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ ಇಲ್ಲಿ UG CET 2022ಕ್ಕೆ ಇಲ್ಲಿ ರೀಸೆಂಟಾಗಿ ಯಾವುದೇ ಆದಂಥ ಒಂದು ಅಪ್ಡೇಟ್ ಇಲ್ಲ. ಆ ಒಂದು ಏನಾದರೂ ಅಪ್ಡೇಟ್ ಬಂತಪ್ಪ ಅಂತಂದರೆ ಆದಷ್ಟು ಬೇಗ ನಿಮಗೆ ತಲುಪಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಹೋಗ್ತೇವೆ. ನಮ್ಮ ಒಂದು ವಿಡಿಯೋ ನಿಮಗೆ ಏನಾದರೂ ಹೆಲ್ಪ್ಫುಲ್ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಮುಂದೆ ಕೂಡ ಇದೇ ರೀತಿಯಲ್ಲಿ ನಿಮಗೆ ಅಪ್ಡೇಟ್ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ವಂದೇ ಮಾತರಂ.